ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ 36ನೇ ವೇದಾಂತ ಪರಿಷತ್ ನಿಮಿತ್ತವಾಗಿ ಮತ್ತು ಬ್ಲೂ ಪೇಯರ್ ಗ್ರೂಪ್ ಹಾರುಗೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿಯ ಕಬಡ್ಡಿ ಅಮೋಚರ್ ಅಸೋಸಿಯೇಷನ್ ಇವರ ಅನುಮತಿಯೊಂದಿಗೆ 5ನೇ ಬಾರಿಗೆ ಮುಕ್ತ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಪರಮ ಪೂಜ್ಯ ಇಂಚಲ ಮಠದ ಡಾಕ್ಟರ್ ಶಿವಾನಂದ ಭಾರತೀಯ ಮಹಾಸ್ವಾಮಿಗಳು ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಶ್ರೀಗಳು ಮಾತನಾಡಿ ಕ್ರೀಡೆಯಲ್ಲಿ ಭಾಗವಹಿಸುವ ಎಲ್ಲಾ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಮನುಷ್ಯನ ಶರೀರ ಆರೋಗ್ಯವಾಗಿರಬೇಕೆಂದರೆ ಕ್ರೀಡೆ ಬಹಳ ಮುಖ್ಯ. ಮನಸ್ಸು, ಶರೀರ ಮತ್ತು ಇಂದ್ರಿಯಗಳು ಸುಂದರವಾಗಿರಬೇಕೆಂದರೆ ಜೀವನದಲ್ಲಿ ಕ್ರೀಡೆ ತುಂಬಾ ಮಹತ್ವದಾಗಿದೆ ಮತ್ತು ವಿದ್ಯಾರ್ಥಿಗಳು ಅವರ ಜೀವನದಲ್ಲಿ ಕ್ರೀಡೆ ಎನ್ನುವುದು ಅಳವಡಿಸಿಕೊಂಡರೆ ಅವರ ಜೀವನ ಬಹಳ ಸುಂದರವಾಗಿರುತ್ತದೆ ಎಂದು ಗುರುಗಳು ಹೇಳಿದರು. ನಮ್ಮ ವರದಿಗಾರರಾದ ಭರತೇಶ್ ನಿಡೋಣಿ ಅವರ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದು ಆಟವನ್ನು ಪ್ರದರ್ಶನ ಮಾಡತಕ್ಕಂಥ ಎಲ್ಲ ಕಬಡ್ಡಿ ವಿದ್ಯಾರ್ಥಿಗಳಿಗೆ ಆ ಜಗದ್ಗುರು ಚನ್ನವರ ಸುರೇಂದ್ರರು ಶ್ರೇಷ್ಠವಾದಂಥ ಶ್ರೇಣಿಯಲ್ಲಿ ಅವರು ಮುಂದುವರಿಯುವಂತೆ ಆಶೀರ್ವಾದದಲ್ಲಿ ಯಾವಾಗಲೂ ಕೂಡ ಮನುಷ್ಯ ತನ್ನ ಶರೀರ, ತನ್ನ ಮನಸ್ಸು, ತನ್ನ ಇಂದ್ರಿಯಾದಿಗಳನ್ನು ಪವಿತ್ರವಾಗಿ ಪರಿಶುದ್ಧವಾಗಿ ಆರೋಗ್ಯಕರವಾಗಿ ಉಳಿಯಬೇಕಾದರೆ ಕ್ರೀಡಾ ಬಹಳ ಮಹತ್ವದ್ದು. ಕ್ರೀಡೆ ಬಹಳ ಶ್ರೇಷ್ಠವಾದದ್ದು. ಅದನ್ನು ಕ್ರೀಡೆಯಲ್ಲಿ ನಾವು ಪಾಲ್ಗೊಂಡು ತನ್ಮೂಲಕವಾಗಿ ಶರೀರವನ್ನು ಆರೋಗ್ಯಕರವಾಗಿಟ್ಕೊಳ್ಬೇಕು. ಶರೀರ ಆರೋಗ್ಯದ ಜೊತೆಗೆ ಮನಸ್ಸು ಕೂಡ ಪರಿಶುದ್ಧವಾಗುತ್ತದೆ. ಯಾಕೆ ನಾವು ಶರೀರಾದಿಗಳ ಮೂಲ ಶರೀರ ಇಂದ್ರಿಯಗಳು ಪಟುತ್ವವಾಗುತ್ತಾವೆ. ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದಂತಹ ಆಟಗಾರರಿದ್ದಾರೆ. ಇದರಲ್ಲಿ ರತ್ನಾ ಬಗ್ಗೆ ಸ್ಟೂಡೆಂಟ್ ಒಲಿಂಪಿಕ್ಸ್ ನಲ್ಲಿ ಕೂಡ ಎಲ್ಲ ಕಬಡ್ಡಿಯ ಎಲ್ಲ ಕ್ರೀಡೆಗಳನ್ನ ಕೂಡ ಮನೆಯಲ್ಲಿ ಕುಳಿತು ಟಿವಿಯಲ್ಲಿ ನೋಡಬಹುದು. ಬಾಬುರಾವ್ ನಡೋನೆ ಅವರು ತಮ್ಮ ಎಲ್ಲ ಬಳಗದವರ ಜೊತೆಗೇನೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಬಹಳ ಪರಿಸರ ಎಲ್ಲವನ್ನ ವ್ಯವಸ್ಥಿತವಾಗಿ ಕುಳಿತು ನೋಡಲಿಕ್ಕೆ ಗ್ಯಾಲರಿ ಅಂತಾಗಲಿ ಈ ಒಂದು ಪುರಸಭೆಯಲ್ಲಿ ಮ್ಯಾಟಿನ ವ್ಯವಸ್ಥೆ ಎಲ್ಲವನ್ನ ಮಾಡಿ ಎಲ್ಲರಿಗೂ ಬಂದಂತ ಎಲ್ಲಾ ತಂಡಗಳಿಗೂ ಇವತ್ತಿನ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮ. ನಮ್ಮ ದೇಶೀಯ ಅಪ್ಪಟ ಆಟ ಇದು ಕಬಡ್ಡಿ ಪಂದ್ಯಾವಳಿ. ನಮ್ಮ ದೇಶಕ್ಕೆ ಜಯ ಹನುಮಾನ್. ಹಳ್ಳಿಯಾದಂತ ಚೌಡಯ್ಯ ಸೇರಿಸಿದಂತ ಬೇಗನೆ ಮೈದಾನಕ್ಕೆ ಬೇಗನೆ ಆಚರಿಸಿದಂತ ಅವುಗಳು press the bell icon on the YouTube app and never miss another update.